ಚಿಕ್ಕೋಡಿ ತಾಲೂಕಿನ ಚಂದೂರ ಗ್ರಾಮಕ್ಕೆ ಶಾಸಕ ಗಣೇಶ್ ಹುಕ್ಕೇರಿ ಭೇಟಿ ನೀಡಿ ಪ್ರವಾಹದ ಕುರಿತು ಗ್ರಾಮಸ್ಥರೊಂದಿಗೆ ಸಮಾಲೋಚನೆ ಮಾಡಿದರು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರವಾಹದಲ್ಲಿ ಮನೆ ಕಳೆದುಕೊಂಡವರಿಗೆ ಮನೆಯ ಆದೇಶ ಪತ್ರವನ್ನು ವಿತರಿಸಿದರು ಕಳೆದ ವರ್ಷ ಪ್ರವಾಹದಲ್ಲಿ ಚಂದೂರ ಗ್ರಾಮದಲ್ಲಿ ಒಟ್ಟು ನಾಲ್ಕುನೂರ ಮನೆಗಳು ಹಾನಿಯಾಗಿದ್ದು ಅದರಲ್ಲಿ ಎ ಗ್ರೇಡ್ ಒಂದು ನೂರ ಹದಿನೆಂಟು ಮನೆಗಳು ಬಿ ಗ್ರೇಡ್ ಮುನ್ನೂರ ಅರವತ್ತು ಮನೆಗಳು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರವಾಹದಲ್ಲಿ ಹಾನಿಯಾದ ಅರವತ್ತೈದು ಮನೆಗಳಿಗೆ ಆದೇಶ ಪತ್ರ ವಿತರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಗಣೇಶ್ ಹುಕ್ಕೇರಿ ಪ್ರವಾಹದ ಸಂದರ್ಭದಲ್ಲಿ ಗ್ರಾಮಸ್ಥರು ಧೈರ್ಯ ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ನಾನು ಹಾಗೂ ನನ್ನ ತಂದೆ ಪ್ರಕಾಶ್ ಹುಕ್ಕೇರಿ ಅವರು ಸದಾ ನಿಮ್ಮೊಂದಿಗೆ ಇದ್ದೇವೆ ಎಂದರು ಈ ಸಂದರ್ಭದಲ್ಲಿ ಉಪತಹಶೀಲ್ದಾರರಾದ ಜಮಾದಾರ್ ಅಂಕ್ಲಿ ಪಿ ಕೇಶವ್ ಕೇಶವ್ಕಟಂ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಅನಿಲ್ ಪಾಟೀಲ್ ವೈಶಾಲಿ ಪಾಟೀಲ್ ಅಧ್ಯಕ್ಷ ಚೇತನ್ ಕಾಂಬ್ಳೆ ಉಪಾಧ್ಯಕ್ಷೆ ಪ್ರಾಜಕ್ತಾ ಕುಂಬಾರ್ ಚಂದ್ರಕಾಂತ್ ಪಾಟೀಲ್ ಪೂಜಾ ಮಾರುತಿ ಕಾಂಬ್ಳೆ ಆಕಾಶ್ ಕಾಂಬ್ಳೆ ಶರದ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು